ಕ್ಯಾಮ್ರಾ ಸಮೇತ ಉತ್ತರಾಖಂಡದಲ್ಲಿ ಬೀಡು ಬಿಟ್ಟದಚ್ಚು. ಡಿಬಸ್ ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾ ಪ್ರತಿದಿನ ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿ ಮಾಡ್ತಾನೆ ಇದೆ. ಡಿಬಸ್ ಸದ್ಯ ಉತ್ತರ ಭಾರತದಲ್ಲಿ ಬೀಡು ಬಿಟ್ಟಿದ್ದಾರೆ, ಮತ್ತೆ ಉತ್ತರ ಭಾರತದಲ್ಲಿ ರಾಬರ್ಟ್ ಏನು ವಿಷಯ? ಕ್ಯಾಮ್ರಾ ಸಮೇತ ಉತ್ತರಾಖಂಡದಲ್ಲಿ ಬೀಡು ಬಿಟ್ಟ ದಚ್ಚು. ಡಿಬಸ್ ದರ್ಶನ್ ಕೂತ್ರು ಸುದ್ದಿ ನಿಂತ್ರು ಸುದ್ದಿ, ಅವರು ಒಂದು ಹೆಜ್ಜೆ ಇಟ್ಟರು, ಆ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಅಭಿಮಾನಿಗಳದ್ದು. ಸದ್ಯ ಡಿಬಸ್ ದರ್ಶನ್ ಉತ್ತರಾಖಂಡದಲ್ಲಿ ಬೀಡು ಬಿಟ್ಟಿದ್ದಾರೆ. ಹಾಗಂತ ದರ್ಶನ್ ಯಾವುದೇ ಶೂಟಿಂಗ್ ವಿಚಾರವಾಗಿ ಅಲ್ಲಿಗೆ ಹೋಗಿಲ್ಲ. ಈಗಾಗಲೇ ಗೊತ್ತಿರೋ ಹಾಗೆ ರಾಬರ್ಟ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಶೂಟಿಂಗ್ ಕಂಪ್ಲೀಟ್ ಆಗಿದ್ದೇ ತಡ ದಾಸ ದರ್ಶನ್ ಕೊಂಚ ರಿಲೀಫ್ ಆಗೋಕೆ ಉತ್ತರಾಖಂಡ್ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ದಾಸ ದರ್ಶನ್ ರಿಲೀಫ್ ಅಂದ ಮಾತ್ರಕ್ಕೆ ಸುಮ್ನೆ ಟ್ರಿಪ್ ಹೋಗಿದ್ದಾರೆ ಅನ್ಕೋಬೇಡಿ. ಅವರ ಫೇವರೇಟ್ ಹವ್ಯಾಸವಾಗಿರೋ ವೈಲ್ಡ್ ಲೈಫ್ ಫೋಟೋಗ್ರಫಿಗಾಗಿ ಉತ್ತರಾಖಂಡ್ ಗೆ ಹೋಗಿದ್ದಾರೆ. ಬೆಂಗಳೂರಿನಿಂದ ಡೆಲ್ಲಿಗೆ ಫ್ಲೈಟ್ ಹತ್ತಿರೋ ದರ್ಶನ್ ಡೆಲ್ಲಿಯ ಫುಡ್ ಸ್ಟ್ರೀಟ್ ನಲ್ಲಿ ಓಡಾಡಿ ಅಲ್ಲಿನ ತಿಂಡಿ ತಿನಿಸುಗಳನ್ನು ಟೇಸ್ಟ್ ಮಾಡಿ ಡೆಲ್ಲಿಯಿಂದ 6 ಗಂಟೆಗಳ ಕಾಲ ರೈಲಿನಲ್ಲಿ ಪ್ರಯಾಣ ಬೆಳೆಸಿ ಉತ್ತರಾಖಂಡ್ ತಲುಪಿದ್ದಾರೆ. ಇನ್ನು ದಾಸನಿಗೆ ಮೈಸೂರಿನ 4 ಸ್ನೇಹಿತರು ಕೂಡ ಈ ಜರ್ನಿಯಲ್ಲಿ ಸಾಥ್ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ನಾಗರಹೊಳೆ, ಆಫ್ರಿಕಾ, ಹೀಗೆ ಕೆಲವು ಕಡೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಿದ್ದ ದಚ್ಚು ಅದರ ಮಾರಾಟದಿಂದ ಬಂದ ಹಣವನ್ನು ಅರಣ್ಯ ಇಲಾಖೆಗೆ ದೇಣಿಗೆಯಾಗಿ ನೀಡಿದ್ದು ಗೊತ್ತೇ ಇದೆ. ಈ ಬಾರಿ ಕೂಡ ಉತ್ತರಾಖಂಡದಲ್ಲೂ ಈ ಅದ್ಭುತ ಫೋಟೋಗಳನ್ನು ಸೆರೆ ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ. ಫೋಟೋಗ್ರಫಿ ಮುಗಿಸಿ ಶೀಘ್ರದಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಡಿಬಸ್. ಎಸ್ ವೀಕ್ಷಕರೇ, ಡಿಬಸ್ ಅವರ ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ.